ಚುನಾವಣೆಯಲ್ಲಿ ರಾಜಕಾರಣ ಮಾಡುವಂತ ಅನಿವಾರ್ಯತೆ ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲ. ನಾವು ನ್ಯಾಯದ ಪರವಾಗಿ ನಿಂತುಕೊಂಡಿದ್ದೀವಿ. ದಮನಿತರ ಒಂದು ಧ್ವನಿಯಾಗಿ ಇವತ್ತು ಹೋರಾಟ ಮಾಡ್ತಾ ಇದೀವಿ. ನಾವು ಇವ್ರ ತರ ಸಾವಿನಲ್ಲಿ ಆಕ್ಸಿಡೆಂಟ್ ಆದ್ರೂ ಕೂಡ ಒಂದು ಕೋಮ ಸೌಹಾರ್ದತೆಯನ್ನ ಕೆಡಿಸಲು ಹೇಗೆ ಅಡಗ ಜ್ಞಾನ ಇಲ್ಲದಂತ ಜ್ಞಾನೇಂದ್ರ ಅವರು ಹೇಗೆ ಸ್ಟೇಟ್ಮೆಂಟ್ ಕೊಟ್ರು, ನಾವು ಆ ರೀತಿ ಅಲ್ಲ. ನಾವು ಸಾವಿನ ಬೆಂಕಿಯಲ್ಲಿ ಕೈ ಕಾಸ್ಕೊಳ್ಳೋದಿಲ್ಲ. ನ್ಯಾಯದ ಪರವಾಗಿ ನ್ಯಾಯಬದ್ಧವಾಗಿ ಹೋರಾಟ ಮಾಡ್ತೀವಿ. ಪ್ರಚೋದನೆ ಕೊಟ್ಟವ್ರಿಗೆ ಹಿಂದೆ ಒಂದು ದೊಡ್ಡ ಶಕ್ತಿ ಇರಬೇಕಲ್ಲ. ಯಾರ ಧೈರ್ಯದಿಂದ 4 ಕೋಟಿ ಕೆಲಸವನ್ನ ಮಾಡಿದಾನೆ ಆ ಹುಡುಗ? ಸಾಲ ಮಾಡಿ ಸೂಲ ಮಾಡಿ 4 ಕೋಟಿ ಕೆಲಸ ಮಾಡೋದು ಸುಮ್ನೆ ಮನಸ್ ಬಂತು ಅಂತ ಹೇಳಿ ಯಾರು ಹೋಗಿ 4 ಕೋಟಿ ಕೆಲಸ ಮಾಡಲ್ಲ. ಹಿಂದಲ್ಗ ಗ್ರಾಮ ಪಂಚಾಯತಿಯ ಅಧ್ಯಕ್ಷನ ಬಂಧಿಸ್ಬೇಕು, ಉಪಾಧ್ಯಕ್ಷನ ಬಂಧಿಸ್ಬೇಕು, ಮತ್ತು ಅವ್ರಿಗೆ ಈ ಕೆಲಸವನ್ನ ಮಾಡಿ ಅಂತ ಧೈರ್ಯ ತುಂಬಿದವರು ಯಾರು ಹಿಂದ್ಗಡೆ ಇದ್ದಾರೆ, ಆ ಸಂದರ್ಭದಲ್ಲಿ ಯಾರು ಅಧಿಕಾರದಲ್ಲಿದ್ರು ಅದ್ರ ಬಗ್ಗೆ ತನಿಖೆ ಆಗಬೇಕು, ಅವ್ರಿಗೆಲ್ಲ ಶಿಕ್ಷೆ ಕೊಡಬೇಕು, ಅವ್ರೆಲ್ಲರ ಮೇಲೆ FIR ದಾಖಲಾಗ್ಬೇಕು. ಎಲ್ಲಿದ್ದಾರೆ ಹಿಂದಲ್ಗ ಗ್ರಾಮ ಪಂಚಾಯತಿ ಅಧ್ಯಕ್ಷರು? ಎಲ್ಲಿದ್ದಾರೆ ನಾಗೇಶ್ ಮನ್ನೋಳ್ಕರ್ ಅವರು? ಅವ್ರ ಫಸ್ಟ್ ಅರೆಸ್ಟ್ ಆದ್ರೆ ಇದ್ರ ಹಿಂದ್ಗಡೆ ಸಂತೋಷ್ ಪಾಟೀಲ್ಗೆ 4 ಕೋಟಿ ಕೆಲಸ ಮಾಡು ನೀನು ಹೋಗು ಅಂತ ಆಶೀರ್ವಾದ ಮಾಡಿದವ್ರು ಯಾರು ಅಂತ ಹೊರಬಿಳು ಬಂದ ಸಾಕ್ಷಿ ಅವ್ರ ಮೇಲೆ ಮುಂದೆ FIR ಆಗಲಿ, ತನಿಖೆ ಆಗ್ಲಿ. ತನಿಖೆ ಆದ್ರೆ ಎಲ್ಲ ಒಂದ್ ಕಡೆಯಿಂದ ಎಲ್ಲ ಹೊರಗ್ ಬರುತ್ತೆ. ಎಲ್ಲರೂ ಆರೋಪಿಗಳು ಅದನ್ನೇ ಹೇಳೋದು ಸ್ಟಾರ್ಟಿಂಗ್ ನಲ್ಲಿ, ನನಗೆ ಅವ್ರಿಗೆ ಸಂಬಂಧ ಇಲ್ಲ, ಎಲ್ಲಿದೆ ಸಾಕ್ಷಿ ಅಂತ. ತನಿಖೆ ಆದ್ರೆ ಎಲ್ಲ ಗೊತ್ತಾಗುತ್ತೆ. 40% ಕಮಿಷನ್ ಬರೀ ಸಂತೋಷ್ ಪಾಟೀಲ್ ಮಾಡಿದಂತ ಒಂದು ಬೇಜವಾಬ್ದಾರಿ ಹೇಳಿಕೆ ಅಲ್ಲ, ಇಡೀ ಗುತ್ತಿಗೆದಾರರು ಅದು ಯಾರು? ಕ್ಲಾಸ್ 1 ಕಾಂಟ್ರಾಕ್ಟರ್, ಸರ್ಕಾರಿ ಮಾನ್ಯತೆಯನ್ನ ಪಡೆದಂತ ಗುತ್ತಿಗೆದಾರರು ಮೋದಿಜಿ ಅವರಿಗೆ ಲೆಟರ್ ಬರೆದಿದ್ದಾರೆ ಅಂತಂದ್ರೆ ಇದ್ರಲ್ಲಿ ಏನೋ ಇರಬೇಕಲ್ಲ ಸತ್ಯಾಂಶ. ಸೊ ಈಶ್ವರಪ್ಪನವರು ಹಾರಿಕೆ ಮಾತನ್ನ ಹೇಳ್ಬಹುದು, ಕೇಸರಿ ಧ್ವಜ ಹಾರಿಸಿದಂಗೆ ಮಾತನಾಡಬಹುದು, ಆದ್ರೆ ಇದು ಒಂದು ಕುಟುಂಬ ಇವತ್ತು ಬೀದಿಗೆ ಬಂದಿದೆ. 1 ವರ್ಷದ ಮಗು, ಅಪ್ಪ ಅಂದ್ರೆ ಆ ತಾಯಿ ಏನ್ ಮಾಡ್ಬೇಕು ಇವತ್ತು? ಕೂಡಲೇ ಈಶ್ವರಪ್ಪ ಅವ್ರನ್ನ ಅರೆಸ್ಟ್ ಮಾಡ್ಬೇಕು, ಅವ್ರ ರಾಜೀನಾಮೆಯನ್ನ ಇಟ್ಕೊಳ್ಬೇಕು ಅಂತ ನಾನು ಮಾನ್ಯ ಮುಖ್ಯಮಂತ್ರಿಯವ್ರ ಹತ್ರ ವಿನಂತಿ ಮಾಡ್ತೀನಿ, ಆಗ್ರಹ ಮಾಡ್ತೀನಿ. ಕುಲಂಕುಷವಾಗಿ ತನಿಖೆಯಾಗಿ ಸಂತೋಷ್ ಪಾಟೀಲ್ ಅವರ ಕುಟುಂಬಕ್ಕೆ ನ್ಯಾಯ ಸಿಗಬೇಕು.